ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಿಂತ್ಕೋ, ನನ್ ಗಂಡ ಏನೆಲ್ಲ ಅಡ್ಗೆ ಬೇಕು ಅಂತ ಹೇಳಿ ನನ್ನ ಹತ್ರ ಲಿಸ್ಟ್ ಕೊಟ್ರು. ಇವಾಗ ನೀನೇನ್ ಮಾಡ್ತೀಯ ಅಂತಂದ್ರೆ, ಆದಷ್ಟು ಬೇಗ ನಿನ್ ರೂಮಿಗೆ ಹೋಗಿ ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಡೋ ದಾರಿ ನೋಡ್ತೀಯ. ಯಾಕೆ ಅಂತಂದ್ರೆ, ನೀನಿನ್ ಜಾಸ್ತಿ ದಿನ ಈ ಮನೇಲಿರೋದಿಲ್ಲ. ನೀನು ಶಿವರಾಜ್ ಅವ್ರಿಗೆ ಅಡ್ಗೆ ಮಾಡಾಕಿ ಬಟ್ಟೆ ಒಗ್ದಿದ ತಕ್ಷಣ ನೀನವ್ರ ಹೆಂಡತಿ ಆಗೋದಿಲ್ಲ. ಅದಕ್ಕೆ ನೀನವ್ರ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಬೇಕು. ಆ ಸಂತೋಷದ ಸಂಸಾರದ ಫಲವಾಗಿ ನೀನೊಂದ್ ಮಗುನ್ ಹೆತ್ಕೊಡ್ಬೇಕು. ಆಗ್ಲೇ ನೀನ್ ಹೇಳಲಿಲ್ಲ ಅಂದ್ರೂ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ನೀನೇನ್ ಮಾಡಿದ್ರು ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಹಂಗೂ ಹೋಗ್ಬೇಕು ಅಂದ್ರೆ ಒಂದ್ಸಲ ನಾನು ಹೇಳಿದ್ದನ್ನ ಪ್ರಯತ್ನ ಪಟ್ ನೋಡು. ಅಜ್ಜಿ, ನಾನು ಅಡ್ಗೆ ಮಾಡೋದಕ್ಕೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬರ್ತೀನಿ. ಬಾಯ್. ಏ ಮುತ್ಕಿ, ನನ್ ಗಂಡ ನನಗ್ ಅಡ್ಗೆ ಮಾಡಕ್ ಹೇಳಿದ್ದಾರೆ, ಅದಕ್ಕೆ ನಾನು ಡಬಲ್ ತರಕಾರಿ ತಗೊಂಡ್ಬರ್ತೀನಿ. ಆಸೆ ಪಟ್ಟ ಹಾಗೆ ನಾನ್ ನಿನ್ ಜೊತೆ ಬಾಳೋದಕ್ ಬರ್ತೀನಿ ಅಂತಾನೆ ಅನ್ಕೋ. ಅವಾಗ ನಾವು ಬರೀ ಕೈಯಲ್ಲಿ ಹೋಗ್ಬೇಕಾಗತ್ತೆ. ಕೆಲ್ಸ ಇರೋದಿಲ್ಲ, ಕೈಯಲ್ ಹಣನೂ ಇರೋದಿಲ್ಲ. ಹೇಗ್ ಸಂತೋಷವಾಗ್ ನನ್ನ ಸಾಕ್ತ್ಯಾ? ತುಳಸಿ ಹೇಳಿದ್ದು ಕರೆಕ್ಟ್. ಅವಳು ಒಪ್ಪಿಗೆಯಿಂದಾನೆ ಅವಳನ್ನ ಕರ್ಕೊಂಡು ಹೋಗಿ ಅವಳ ಜೊತೆನೇ ನನ್ ಜೀವನ ಸ್ಟಾರ್ಟ್ ಮಾಡೋದೇ ಸರಿ. ಆದ್ರೆ ಆಮೇಲೆ ಹೇಗ್ ನನ್ನ ಲೈಫ್ನ ಲೀಡ್ ಮಾಡೋದು? ಅವಳನ್ನ ಹೇಗ್ ನಾನ್ ಸಂತೋಷವಾಗಿ ನೋಡ್ಕೊಳ್ಳೋದು? ಸರ್, ಇದು ಕ್ಯಾಶ್ ಕೌಂಟರ್ಗೆ ಹೋಗ್ಬಿಟ್ಟು ಕ್ಯಾಶ್ ತಗೊಳ್ಳಿ. ಸರಿ ಸರ್. ಸರ್, ಯಾಕೆ ಸರ್ ಒಂಥರ ಇದ್ದೀರಾ? ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೆಲ್ಲ ಏನಿಲ್ಲ, ಸ್ವಲ್ಪ ಲೈಟಾಗಿ ತಲೆನೋಯ್ತಿತ್ತು. ಅದು ಸರ್, ಏನು ವಿಷಯ? ಲಾಕರ್ ಕೀ ಬೇಕಾಗಿತ್ತು ಸರ್. ಓಕೆ. ಥ್ಯಾಂಕ್ ಯು ಸರ್. ತುಳಸಿನ ನಾನು ಸಂತೋಷವಾಗಿ ನೋಡ್ಕೋಬೇಕು ಅಂದ್ರೆ ಅದಕ್ಕೆ ತುಂಬ ದುಡ್ಡು ಬೇಕು. ಅದಕ್ಕೆ ಲಾಕರಲ್ಲಿರೋ ಎಲ್ಲ ಒಡವೆನೂ ತಗೊಂಡು ಹೋಗ್ಬಿಟ್ರೆ ಹೆಂಗೆ? ಹೇಗೂ ನಾನು ತುಳಸಿ ಜೊತೆ ಊರ್ ಬಿಟ್ಟು ಹೋಗ್ತಿದ್ದೀನಲ್ಲ, ಹಾಗೆ ಎಲ್ಲಾದರೂ ದೂರ ಹೊರಟೋದ್ರೆ ನನ್ನನ್ನು ಯಾರೂ ಕಂಡಿಡಿಯೋಕ್ಕಾಗಲ್ಲ. ಎಸ್, ಇದೇ ಕರೆಕ್ಟ್ ಐಡಿಯಾ.